ನಂಬಿಟ್ಟು ಮತ್ತೆ ಯಾರು ಬರೀ ಇವ್ರಿಗೆ ಭ್ರಮಾಲೋಕ ಅಡ್ಡರಕತ್ತಾರ ಅಷ್ಟೇ ಅವರು ಜನರಿಗೆ ಹೇಳಲ್ಲ ಸತ್ಯಾಂಶ ಗೊತ್ತಾಗಿದೆ ಏನು ಎಂತ ಅಂತಂತೆ ನಮಗೆ ಇವತ್ತು ಇವರು ಸುಮಾರು 40% ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಅಪಾದನೆ ಕೊಟ್ಟು ಬಂದ ಅದು ಯಾವ ದಾಖಲಾತಿ ಕೊಡಲ್ಲ ಬಟ್ ಇವ್ರು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಮಾತಾಡಕತ್ತಾರೆ ಏನು ನಿಮ್ಮ ಸರ್ಕಾರ ಭಾಳ ಉತ್ತಮಿತ್ತು ಮರೆ ಅದಕ್ಕಿಂತ ಜಾಸ್ತಿ ಆಗೈತಿ ಇವತ್ತಂತ ಹೇಳಕತ್ತಾರ ಯಾವ ಎಮ್ ಎಲ್ ಎ ಅವರು ಇವತ್ತು ಉತ್ಸವದಲ್ಲಿದ್ದಾರೆ ಸುಮ್ಮನೆ ಡಮ್ಮಿ ಮಾತನಾಡ್ತಾರೆ ಅಷ್ಟೇ ಮಾತಾಡಬೇಕು ಅಂತ ಅದನ್ನ ಬಿಟ್ಟರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಯಾವುದೇ ತರನಾಗಿರ್ತಕ್ಕಂಥ ಹೇಳಿಕೆ ಕೊಡೋಕ್ಕೆ ಅವ್ರಿಗೆ ಅಷ್ಟೇ ಇಲ್ಲ ಯಾಕಂದ್ರೆ ಅಲ್ಲಿ ಕೂಡ ಮಂತ್ರಿಯಾಗಿ ಬಂದರು ಅವರು ಮತ್ತು ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ಅವ್ರು ಸ್ಟೇಟಿನ ಮಾತಾಡೋದೇ ಇಲ್ಲ ಅವ್ರು ಪಾಪ ಏನಿದ್ರು ಮೋದಿಯವರು ಅಮಿತ್ ಶಾನ ಮಾತಾಡ್ತಾರೆ ಕಾರಣ ಏನು ಅಂತಂದ್ರೆ ಅಮಿತ್ ಶಾ ಮೋದಿಯವರು ಅಲ್ಲಿರ್ತಾರಲ್ಲ ಇಲ್ಲಿ ಅವ್ರಿಗೆ ಬೇಡ್ಬಿಟ್ರೆ ದೊಡ್ಡರಾಕಿ ಅಂತೇಳಿ ಇವ್ರಿಗೆ ಕಲ್ಪನೆ ಇದೆ ಹಾಗಾಗಿ ಅದು ಪ್ರಶ್ನೆ ಏನಿಲ್ಲ ಮೋದಿಯವ್ರನ್ನ ಅಥವಾ ಅಮಿತ್ ಶಾರನ್ನ ಅವ್ರನ್ನ ಬೇಕಂತ ಇವ್ರು ಎಷ್ಟು ಹೇಳ್ಕೊಂಡು ಹೋಗ್ಲಿ ಅದನ್ನ ಬೇಕಾದ್ರೆ ಅವ್ರು ಪಾಠ ಮಾಡ್ಕೊಂಬಿಡ ಅವ್ರು ಮೇಯದೊಂದು ಅದರಿಂದ ನನಗೆ ನಮಗೇನು ಬೇಜಾರಿಲ್ಲ ಖಂಡಿತ ಇಲ್ಲಿ ಸ್ಟೇಟ್ ಚುನಾವಣೆ ಬೇರೆ ಸೆಂಟ್ರಲ್ ಚುನಾವಣೆ ಬೇರೆ ಇವತ್ತು ದೇಶದ ಸುಭದ್ರತೆಯನ್ನು ಜನ ನೋಡಬೇಕಾಗುತ್ತೆ ಮತ್ತು ಕೋವಿಡ್ ಸಮಯದಲ್ಲಿ ಮೋದಿ ಅವರು ಇರದೇ ಹೋಗಿದ್ರು ಈ ಪರಿಸ್ಥಿತಿ ಏನಾಗ್ತಿತ್ತು ಈ ದೇಶದ್ದು ಅಂತೇಳಿ ನೆನಪು ಕೂಡ ಮಾಡ್ಕೊಳ್ಳೋಕಾಗೋದಿಲ್ಲ ಹಾಗಾಗಿ ಜನರು ಭಾಳ ಬುದ್ಧಿವಂತರಿದೆ ಅದೇನು ಪ್ರಶ್ನೆ ಇಲ್ಲ ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತಾರೆ ಸೆಂಟ್ರಲ್ಗೇನು ಸ್ಟೇಟ್ಗೇನು ಅಂತ ಯೋಚನೆ ಮಾಡಿ ಮಾಡ್ತಾರೆ ಇನ್ನೂ ಹಲವಾರು ವರ್ಷಗಳ ಕಾಲ ಮೋದಿಯವರು ಇರಬೇಕು ಅಂತ ಜನರ ಮನಸ್ಸಿನಲ್ಲಿದೆ ಉದಾಹರಣೆ ನಾನು ತೆಲಂಗಾಣಕ್ಕೆ ಹೋಗಿದ್ದೆ ಚುನಾವಣೆ ಉಸ್ತುವಾರಿ ಅಂತ ನಾನು ಹಾಕಿದ್ರಲ್ಲಿ ಮೈಸೂರಿನಗರ ಅಲ್ಲಿ ಜನ ನಮ್ಗೆ ಹೇಳ್ತಕ್ಕಂಥ ದೃಷ್ಟಿ ಈ ಚುನಾವಣೆದು ಏನಾಗುತ್ತೆ ಏನ್ರಿ ನಾನು ಏನು ಧರಿಸಬೇಕು ಬಟ್ ಲೋಕಸಭೆ ಚುನಾವಣೆ ಮಾತ್ರ ನಾವು ಮೋದಿನೇ ವೋಟ್ ಹಾಕ್ತೀವಿ ಅಂತ ಆ ಕಾನ್ಸೆಪ್ಟ್ ಇದೆ ಜನರಲ್ಲಿ ಮೋದಿಯವರು ಏನು ಮಾಡಿದಾರೆ 9 ವರ್ಷ ಆಯ್ತು ಅಂತ ಕೇಳ್ತಾರೆ ಅವರು ಯಾ ಮೋದಿಯವರು ಏನು ಮಾಡಿದಾರೆ ಏನಿಲ್ಲ ಅಂತಕ್ಕಂಥ ಜನರು ಗೊತ್ತಿದೆ ಯೋಜನೆ ಇಟ್ಕೊಂಡು ಹೋಗಿರ್ತೀವಿ ಜಾತೀಯತೆ ಮಾಡೋದು ಕಾಂಗ್ರೆಸ್ನವರು ಅದನ್ನು ಸುಮ್ಮನೆ ಇದು ಮಾಡ್ಸೋಕೆ ನಮ್ಮ ಮೇಲೆ ಗೂಬೆ ಕೂಡಿಸ್ತಾರೆ ಹಾಗಾಗಿ ಇವತ್ತು ಅವ್ರ ಹೇಳಿಕೆಗೆ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಹೇಳಿಕೆಗೆ ಅವರು ತಮ್ಮ ಬೇರೆ ವಿಷಯ ಹೋಗಿ ಹಂಗಾಗಿ ಹೊರಟಿದ್ದಾರೆ ಅಷ್ಟೇ ಆಕಾಂಕ್ಷಿ ಇದ್ದಾರೆ ಅದೇನು ಪ್ರಶ್ನೆ ಅಲ್ಲ ಬಟ್ ಅವರು ಪ್ರೆಸೆಂಟ್ ಎಂ ಪಿ ಅವರು ಇರೋದ್ರಿಂದ ಅವ್ರ ಎಂ ಪಿ ಅವರು ಆಕಾಂಕ್ಷಿತರು ಮತ್ತು ಇನ್ನೊಬ್ಬರು ಒಬ್ಬೊಬ್ಬರು ಕೇಳ್ಬೋದು ಬಟ್ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ದ ಎಲ್ಲರೂ ಕೂಡ ದುಡಿಸ್ತಾರೆ ಪ್ರೆಸೆಂಟ್ ಅಂತೂ ಎಂ ಪಿ ಅವರು ಇದ್ದಾರೆ ಪಾಪ ಅವ್ರಿಗೆ